Hi friends, welcome back to my channel Maneye Manthralaya. Ivattin video alli useful ada kitchen tips nodona. Hage na malugo askina hege neat a clean maadkolu anta nodona. Nodi modlu askina clean madodakke magic powder na ready maadkolona. Adakkagi ee taradond bottle tagonini. Adralli 1/2 spoon astu baking soda na hakutaini. Andre adige soda na hakutaini. Next idakke navu use maadonta talcum powder. Andre face powder na 1/2 spoon astu hakutaini. Idru jothege 1/2 spoon astu akki hitta hakondu chennagi mix maadkotaini. Next nodi ee tara chennagi mix maadkond mele ee powder na bed full aagi nanu ee tara chelkon bartayini andre ondu kade inda poorthiyagi ella kadenu beelo tara ee tara chelkon bartayini ee tara maadodrinda yenagutte andre bed mele iro bacteria hage fungus enadru idre poorthiyagi vaakiro baking soda hage akki ittu eradunu poorthiyagi absorb maadkolutte ashte alade bed mele navu face powder na use maadrinda poorthiyagi olle smell na kodta irutte nodi navu yavaglu bed mele iro pillow cover hage bed sheet na clean ಮಾಡ್ಕೊಂಡು ಬರ್ತೀವಿ ಹಾಗೆ ಪಿಲ್ಲೋನ ಬಿಸಿಲಲ್ಲಿಟ್ಟು ನಾವು ಒಣಗಿಸ್ಕೋತೀವಿ ಆದ್ರೆ ಈ ತರ ದೊಡ್ಡದಾಗಿರೋ ಬೆಡ್ ನ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅದಕ್ಕಾಗಿ ಈ ತರ ಟಿಪ್ಸ್ ನ 2 ವಾರಕ್ಕೊಂದ್ಸಲ ಇಲ್ಲಾಂದ್ರೆ ತಿಂಗಳಿಗೆ ಒಂದ್ಸಲ ಆದ್ರೂ ಮಾಡ್ಕೊಂಡ್ಬನ್ನಿ ನೋಡಿ ಈ ಮ್ಯಾಜಿಕ್ ಪೌಡರ್ನ ಬೆಡ್ ಮೇಲೆಲ್ಲ ಪೂರ್ತಿಯಾಗಿ ಈ ಥರ ಚೆಲ್ಕೊಂಡ್ಮೇಲೆ 30 ನಿಮಿಷ ಡಿಸ್ಟರ್ಬ್ ಮಾಡದೆ ಹಾಗೆ ಬಿಟ್ಬಿಡಿ ಅದಕ್ಕೆ ಈ ಕೆಲಸನ ಬೆಳಗ್ಗೆ ಮಾಡೋದ್ರಿಂದ ತುಂಬಾನೇ ಈಸಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಈ ಥರದೊಂದು ಅಗಲವಾಗಿರೋ ಬಟ್ಲಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಅಂದರೆ ನಾರ್ಮಲ್ ಟ್ಯಾಪ್ ವಾಟರ್ನ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ 1 ಮುಚ್ಚಲದಷ್ಟು ಡೆಟಾಲ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾನು ಈ ಥರ ಕಟ್ ಮಾಡ್ಕೊಂಡಿರೋ ಟಿಶ್ಯೂ ಬ್ಯಾಗ್ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆನ ಇದರಲ್ಲಿ ಸೋಕ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಈ ಥರ ಡ್ರೈ ಆಗಿರೋ ಟಿಶ್ಯೂ ಬ್ಯಾಗ್ ಅಥವಾ ಕಾಟನ್ ಬಟ್ಟೆನ ಈ ಥರ ರೋಲ್ ಮಾಡಿ ತಗೋತಾ ಇದ್ದೀನಿ ಈ ಥರ ರೋಲ್ ಮಾಡ್ಕೊಂಡಿರೋ ಬಟ್ಟೆಯಿಂದ 30 ನಿಮಿಷ ಆದಮೇಲೆ ಹಾಸಿಗೆ ಮೇಲಿರೋ ಪೌಡರ್ನೆಲ್ಲನು ಈ ಥರ ಪೂರ್ತಿಯಾಗಿ ಒಂದು ಕಡೆ ಕ್ಲೀನ್ ಮಾಡ್ಕೊಂಬರೋಣ ಪೂರ್ತಿಯಾಗಿ ಈ ಥರ ನೋಡಿ ಎಲ್ಲನೂ ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕಾದ್ರೆ ಅದ್ರ ಜೊತೆಗೆ ಹಾಸಿಗೆ ಮೇಲಿರೋ ಧೂಳೆಲ್ಲನು ಪೂರ್ತಿಯಾಗಿ ಬಂದುಬಿಡುತ್ತೆ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಪೌಡ್ರ್ ಕಲರ್ ತುಂಬಾನೇ ಚೇಂಜ್ ಆಗಿದೆ ಹಾಸಿಗೆ ಮೇಲಿರೋ ಕೊಳೆಯೆಲ್ಲನು ಪೂರ್ತಿಯಾಗಿ ತೆಗೆದುಬಿಡುತ್ತೆ ನೋಡಿ ಚಿಕ್ಕ ಮಕ್ಕಳಿರೋ ಮನೆಗೆ ಎಷ್ಟೇ ಜಾಗ್ರತೆಯಿಂದ ನೋಡ್ಕೊಂಡ್ರು ಅಪ್ಪಿತಪ್ಪಿ ಆದರೂ ಹಾಸಿಗೆ ಮೇಲೆ ಏನಾದರೂ ಚೆಲ್ತಾ ಇರ್ತಾರೆ ಇಲ್ಲಾಂದ್ರೆ ನೈಟ್ ಟೈಮಲ್ಲಿ ಯೂರಿನ್ ಪಾಸ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನೆಲ್ಲನೂ ಈ ಪೌಡರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಕಲೆಕ್ಟ್ ಮಾಡ್ಕೊಂಡಿರೋ ಎಲ್ಲ ಪೌಡರ್ನು ಇವಾಗ ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊಂಬೋಣ ನೋಡಿ ಈಗ ಪೂರ್ತಿಯಾಗಿ ಎಲ್ಲ ಪೌಡರ್ನು ಕಲೆಕ್ಟ್ ಮಾಡ್ಕೊಂಡಾಯಿತು ನೆಕ್ಸ್ಟ್ ನೋಡಿ ಈ ಥರ ಡೆಟಾಲ್ ವಾಟರಲ್ಲಿ ಸೋಕ್ ಮಾಡಿಟ್ಟಿದ್ದ ಬಟ್ಟೆನ ಚೆನ್ನಾಗಿ ಸ್ಪಿನ್ ಮಾಡಿಕೊಂಡು ಅದನ್ನು ಈ ಥರ ಅಗಲವಾಗಿರೋ ಬಟ್ಲ ಮೇಲುಗಡೆ ಈ ಥರ ಇಟ್ಟು ನಾವು ರಬ್ಬರ್ ಬ್ಯಾಂಡ್ ಹಾಕಿಟ್ಕೊಳ್ಳೋಣ ಈ ಥರ ಬಟ್ಲಿಗೆ ಬದಲಾಗಿ ಹ್ಯಾಂಡಲಿರೋ ಮುಚ್ಚಳನ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಾವು ರೆಡಿ ಮಾಡಿರೋ ಬಾಕ್ಸಿಂದ ಈ ಥರ ಮೇಲ್ಮೇಲೆ ಹಾಸಿಗೆ ಮೇಲೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಬರೋಣ ಈ ಥರ ಮಾಡೋದ್ರಿಂದ ಬಟ್ಟೆಲಿರೋ ಡೆಟ್ಟಾಲು ಹಾಸಿಗೆ ಮೇಲಿರೋ ಬ್ಯಾಕ್ಟೀರಿಯಾ ಫಂಗಸ್ ಇನ್ನೂ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನೆಲ್ಲನೂ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಬರುತ್ತೆ ಅಷ್ಟೇ ಇಲ್ಲದೆ ಧೂಳೆಲ್ಲನೂ ಪೂರ್ತಿಯಾಗಿ ತೆಗೆದುಬಿಡುತ್ತೆ ನೋಡಿ ಇವಾಗ ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಹಾಸಿಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನೋಡಿ ಈ ಥರ ಎಲ್ಲ ಮೂಲೆ ಮೂಲೆಗೂ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಬನ್ನಿ ಅಷ್ಟೇ ಅಲ್ಲದೆ ಮದ್ಯಲ್ಲಿ ಏನಾದರೂ ಬಟ್ಟೆ ಡ್ರೈ ಆಯಿತು ಅಂತ ಅನ್ಸಿದ್ರೆ ನಾವು ಕಟ್ಟಿರೋ ಬಟ್ಟೆನ ಒಂದ್ಸಲ ತೆಗೆದು ಮತ್ತೆ ನಾವು ಡೆಟಾಲ್ ವಾಟರ್ಲಿ ಡಿಪ್ ಮಾಡಿಕೊಂಡು ಸ್ಪಿನ್ ಮಾಡಿ ಅದನ್ನು ಮತ್ತೆ ಬಾಕ್ಸ್ಗೆ ಕಟ್ಟಿ ಈ ಥರ ಕ್ಲೀನ್ ಮಾಡ್ಕೊಂಬರೋದ್ರಿಂದ ಹಾಸಿಗೆ ಫುಲ್ಲು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ಫ್ಯಾನ್ ಹಾಕಿ ಹಾಗೆ ಬಿಟ್ಬಿಡಿ ಫುಲ್ ಮೇಲ್ಗಡೆ ಏನಾದರೂ ತ್ಯಾವ ಇದ್ದರೆ ಡ್ರೈ ಆಗಿಬಿಡುತ್ತೆ ಇವಾಗ ನೋಡಿ ಹಾಸಿಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಮನೇಲಿರೋ ಥಿಂಗ್ಸ್ನೇ ಬಳಸಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಹಾಸಿಗೆ ಮೇಲಿರೋ ಬೆಡ್ ಕವರ್ನ ಈಸಿಯಾಗಿ ನಿಮಿಷದಲ್ಲೇ ನಾವು ಫೋಲ್ಡ್ ಮಾಡ್ಕೋಬೋದು ಅದಕ್ಕಾಗಿ ನೋಡಿ ಈ ಥರದ್ದೊಂದು ಸೌಟ್ ತೊಗೊಂಡಿನಿ ಇದರಿಂದ ಜಸ್ಟ್ ಒಳಗಡೆ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲನೂ ಪೂರ್ತಿಯಾಗಿ ಒಳಗಡೆ ಸೇರ್ಕೊಳ್ಳುತ್ತೆ ನೋಡಿ ಈ ಥರ ಸೌಟ್ ಯೂಸ್ ಮಾಡೋದ್ರಿಂದ ನಿಮಿಷದಲ್ಲೇ ನಮ್ಮ ಕೆಲಸ ಬೇಗ ಆಗಿಬಿಡುತ್ತೆ ನೆಕ್ಸ್ಟ್ ನೋಡಿ ಮಂಚದ ಕಾರ್ನರಲ್ಲಿ ಈ ಥರ ಬೆಡ್ ಕವರ್ ಬಂದಿದ್ರೆ ನೀಟಾಗಿ ಕಾಣಿಸೋದಿಲ್ಲ ಅಷ್ಟೇ ಅಲ್ಲದೆ ಹಾಗೆ ಬಿಟ್ಬಿಟ್ರೆ ಮಕ್ಕಳೇನಾದರೂ ಎಗರ್ತಾ ಇದ್ರೆ ಪೂರ್ತಿಯಾಗಿ ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ ಈ ಥರ ಆಗಬಾರ್ದು ಅಂದರೆ ನೋಡಿ ಈ ಥರದೊಂದು ಬಳೆ ತೊಗೊಂಡು ನೋಡಿ ನಾನು ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಅದೇ ಜಾಗಕ್ಕೆ ಹಿಂದುಗಡೆ ಈ ಥರ ಇಟ್ಕೊಂಡು ಮೇಲ್ಗಡೆಯಿಂದ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಈ ಥರ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಅಷ್ಟೇ ಅಲ್ಲದೆ ಬೆಡ್ ಮೇಲೆ ಮಕ್ಕಳು ಎಷ್ಟೇ ಎಗರಲಿ ಬೆಡ್ ಮೇಲಿಂದ ಹಾಸಿಗೆ ಬಿಚ್ಕೊಳ್ಳೋದೇ ಇಲ್ಲ ನೋಡಿ ಈ ಥರ ಕಾರ್ನರಲ್ಲಿ ಎಕ್ಸ್ಟ್ರಾ ಇರೋದನ್ನ ಹಾಗೆ ಬಿಡ್ಬೋದು ಇಲ್ಲ ಅಂದರೆ ಬಳೆ ಒಳಗಡೆನೆ ಹಿಂದಕ್ಕೆ ಈ ಥರ ಸೇರಿಸ್ಕೊಂಬಿಟ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ ನಾವು ರಬ್ಬರ್ ಬ್ಯಾಂಡ್ ಹಾಕಿರೋದಕ್ಕೆ ಎಷ್ಟು ಟೈಟಾಗಿದೆ ಅಂತ ಅಷ್ಟೇ ಅಲ್ಲದೆ ಇದು ಬಿಚ್ಕೊಳ್ಳೋದು ಇಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ನೀವು ನಿಮ್ಮ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ಕೆಂಪು ಬಾಳೆಹಣ್ಣಲ್ಲಿ ತುಂಬ ಕ್ಯಾಲ್ಶಿಯಂ ಹಾಗೆ ಪೊಟ್ಯಾಷಿಯಂ ಇರೋದ್ರಿಂದ ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಈ ಕೆಂಪು ಬಾಳೆಹಣ್ಣು ರೇಟ್ ಕೂಡ ಜಾಸ್ತಿ ಇದನ್ನು ವಾರಾನ್ಗಟ್ಟಲೆ ಹೇಗೆ ಕೆಡದೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ
ಮೊದಲು ಈ ಬಾಳೆಯನ್ನು ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡಿಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಈ ಬಾಳೆಯನ್ನು ಕೆಡಕ್ಕೆ ಸ್ಟಾರ್ಟ್ ಆಗೋದೆ ಮೇಲ್ಗಡೆಯಿಂದ, ಅಂದರೆ ಇಲ್ಲಿಂದ. ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ, ಮೇಲ್ಗಡೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಅಥವಾ ಎಲ್ಲರ ಮನೆಯಲ್ಲೂ ಇರೋವಂಥ ನ್ಯೂಸ್ ಪೇಪರ್ನ ಇದ್ರ ಮೇಲ್ಗಡೆ ನೋಡಿ ಈ ಥರ ಸುತ್ತಿಟ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೇಲ್ಗಡೆ ಯಾವಾಗಲೂ ಡ್ರೈ ಆಗಿರುತ್ತೆ. ಅಷ್ಟೇ ಅಲ್ಲದೆ ಒಂದು ವಾರದ ತನಕನೂ ಬಾಳೆಹಣ್ಣು ಫ್ರೆಶ್ ಆಗಿರುತ್ತೆ. ನೋಡಿ, ಎಲ್ಲ ಬಾಳೆಹಣ್ಣು ಈ ಥರ ಪೇಪರಿಂದ ಸುತ್ತಿಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ಈ ಥರ ಒಟ್ಟಿಗೆ ಇರೋ ಬಾಳೆಹಣ್ಣು ದಾರದಿಂದ ಕಿಟಕಿಗೆ ಅಥವಾ ಆಣಿಗೆ ಈ ಥರ ತಗ್ಲಾಕೊಂಡು ಇಟ್ಕೋಬೋದು. ಈ ಥರ ಮಾಡೋದ್ರಿಂದ ಕೂಡ ಒಂದು ವಾರದ ತನಕ ಏನಾಗೋದಿಲ್ಲ. ನೆಕ್ಸ್ಟ್ ನೋಡಿ, ಈ ಥರ ಹಸಿರು ಮೆಣಸಿನ್ಕಾಯಿ ಎಷ್ಟೇ ಇರಲಿ, ನಿಮಿಷದಲ್ಲೇ ಎಲ್ಲನೂ ಕೈಯಿಂದ ಮುಟ್ತೇನೆ ಪೂರ್ತಿಯಾಗಿ ಕಟ್ ಮಾಡ್ಕೋಬೋದು. ಅದಕ್ಕಾಗಿ ಏನೂ ಮಾಡಬೇಕಾಗಿಲ್ಲ. ಈ ಥರದ್ದೊಂದು ಗ್ಲಾಸ್ ಇದ್ದರೆ ಸಾಕು. ನೋಡಿ, ಈ ಥರ ಸ್ಟ್ರೈಟಾಗಿ ಕೊನೆಯಲ್ಲಿ ಶಾರ್ಪಾಗಿರೋ ಥರ ನೋಡ್ಕೊಳ್ಳಿ. ಈ ಗ್ಲಾಸಿಂದ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲನೂ ಬೇಗನೆ ಕಟ್ಟಾಗಿಬಿಡುತ್ತೆ. ನೋಡಿ, ನಾವು ಕೈಯಿಂದ ಕಟ್ ಮಾಡೋದಕ್ಕಿಂತ ಈ ಥರ ಗ್ಲಾಸಿಂದ ಈಸಿಯಾಗಿ ಕಟ್ಟಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕೈಗೆ ಒಂಚೂರು ಖಾರ ಕೂಡ ಅಂಟೋದಿಲ್ಲ. ನೋಡಿ, ಹಬ್ಬದ ಟೈಮಲ್ಲಿ ಜಾಸ್ತಿ ಪಲ್ಯಕ್ಕಾಗಲಿ ಅಥವಾ ವಡೆಗಾಗಲಿ ಈ ಥರ ಜಾಸ್ತಿ ಮೆಣಸಿನ್ಕಾಯಿಗಳನ್ನ ಕಟ್ ಮಾಡಿ ಕೈಯೂರಿಯಿಂದ ಕಷ್ಟಪಡ್ತಾ ಇರ್ತೀವಿ. ಅದಕ್ಕೆ ಬದಲಾಗಿ ಈ ಥರ ಗ್ಲಾಸ್ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಮೆಣಸಿನ್ಕಾಯಿಗಳನ್ನೂ ಕಟ್ಟಾದಮೇಲೆ ತೋರಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ಅಂತ. ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ನಿಮಿಷದಲ್ಲೇ ಎಲ್ಲನೂ ಪೂರ್ತಿಯಾಗಿ ಕಟ್ ಮಾಡ್ಕೋಬೋದು. ನೀವು ಇದೇ ಥರನೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಎಕ್ಸ್ಪೈರ್ ಆಗಿದೆಯೋ ಇಲ್ವೋ ಅಂತ ಗೊತ್ತಿಲ್ಲದೇ ನಾವು ಅಡುಗೆಗೆ ಅದನ್ನು ಕಂಟಿನ್ಯೂಸಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ನೋಡಿ, ಈ ಟಿಪ್ಸಿಂದ ನಾವು ಈಸಿಯಾಗಿ ಅದು ಎಕ್ಸ್ಪೈರ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಬೋದು. ನೋಡಿ, ಈ ಥರದೊಂದು ಪ್ಲೇಟಲ್ಲಿ ಎಕ್ಸ್ಪೈರ್ ಆಗಿರೋ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ರೈಟ್ ಸೈಡಲ್ಲಿ ಇವಾಗಲೇ ತಂದಿರೋ ಹೊಸ ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ, ನಿಂಬೆ ರಸ ಅಂದರೆ ಲೆಮನ್ ಜ್ಯೂಸ್ನ ಇದು ಎರಡರ ಮೇಲ್ಗಡೆನೂ ನಾನು ಈ ಥರ ಹಾಕೋತಾ ಇದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಕ್ಸ್ಪೈರ್ ಆಗಿರೋದು ನೊರೆ ಬರೋದಿಲ್ಲ. ಅಂದರೆ ಎಕ್ಸ್ಪೈರ್ ಆಗದಿರೋದು ಅಂದರೆ ಇವಾಗಲೇ ತಂದಿರೋದು ಫ್ರೆಶ್ ಆಗಿರೋದು, ನೊರೆ ಬರುತ್ತೆ ನೋಡಿ. ಈ ಥರ ನಾವು ಮನೇಲಿ ಈಸಿಯಾಗಿ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿ ನೋಡಿ. ನೋಡಿ, ಬೇಳೆಕಾಳುಗಳು ಯಾವುದೇ ಇರಲಿ ಅದು ಹುಳ ಹಿಡಿದಿರೋದಕ್ಕೆ ಈ ಥರ ಮಾಡಿ ನೋಡಿ. ಈ ಥರ ಮಾಡೋದ್ರಿಂದ ಹುಳಗಳು ಹಿಡಿಯೋದಿಲ್ಲ. ನೋಡಿ, ಇದರಲ್ಲಿ ನಾನು ಒಂದು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ಬೆಳ್ಳುಳ್ಳಿ ಕಡ್ಡಿ ಅಂದರೆ ಬೆಳ್ಳುಳ್ಳಿ ಬಿಡಿಸಿದ ಮೇಲೆ ವೇಸ್ಟ್ ಅಂತ ಬಿಸಾಕ್ತೀವಲ್ಲ, ಈ ಕಡ್ಡಿನ ಈ ಥರ ಹಾಕಿಟ್ಕೊಳ್ಳೋದ್ರಿಂದ ಇದರಲ್ಲಿ ಹುಳಗಳು ಯಾವುದೂ ಹಿಡಿಯೋದಿಲ್ಲ. ತುಂಬ ದಿನದವರೆಗೂ ನಾವು ಇದನ್ನು ಇಟ್ಟು ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಟೈಟಾಗಿ ಕ್ಲೋಸ್ ಮಾಡಿ ಇದನ್ನು ನಾವು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು.